ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತುಕತೆ ನಡೀತಾ ಇದೆ. ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಈಗ ನಡೀತಾ ಇದೆ. ಈಗ ಮುಂದಿನ ಹೋರಾಟಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮಹತ್ವದ ಸಭೆಯನ್ನ ಬಿಜೆಪಿ ಕರೆದಿದೆ. ವಿಧಾನಸೌಧದಲ್ಲಿ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಮೈತ್ರಿ ಸರ್ಕಾರದ ವಿರುದ್ಧವಾಗಿ ಕೆರಳಿ ನಿಂತಿದೆ ಬಿಜೆಪಿ ನಾಯಕರ ಟೀಮ್. ಆ ಕಾರಣದಿಂದಾಗಿ ನಾಳೆ ಏನು ಮಾಡಬೇಕು? ಇವತ್ತಿನ ಹೋರಾಟ ಆಯಿತು, ನಿನ್ನೆ ಹೋರಾಟ ಆಯಿತು, ಮಹತ್ವದ ದಿನ ನಾಳೆ. ಕುಮಾರಸ್ವಾಮಿಯವರು ಬಜೆಟ್ ಮಂಡಿಸಲಿಕ್ಕೆ ರೆಡಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಬಜೆಟ್ ಮಂಡನೆಗೆ ಅವಕಾಶ ಮಾಡಿಕೊಡಬೇಕಾ ಮಾಡಿಕೊಡಬಾರ್ದಾ? ಒಂದು ವೇಳೆ ಬಜೆಟ್ ಮಂಡನೆಗೆ ಅವರು ಮುಂದಾದರೆ ನಾವೇನು ಮಾಡಬೇಕು, ಹೋರಾಟದ ಸ್ವರೂಪ ಹೇಗಿರಬೇಕು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿಯ ಈ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಇದೀಗ ಅಶೋಕ್ ಬಿಜೆಪಿಯ ಮುಖಂಡರು ಮಾತನಾಡ್ತಾ ಇದ್ದಾರೆ ನೋಡಿ. ಹುಬ್ಳಿಗೆ ನಾನೇ ಹೋಗಿ ಸಭೆ ಮಾಡಿದ್ದೀನಿ, ತಯಾರಿ ನಡೀತಾ ಇದೆ, ಡ್ಯಾಸ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಅದನ್ನು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಕ ಕರ್ನಾಟಕದಲ್ಲಿ ಒಂದು ಹೊಸ ಚೈತನ್ಯ, ಹೊಸ ಅಲೆ, ನರೇಂದ್ರ ಮೋದಿಯವರ ಒಂದು ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರದ ಮೊದಲ ಸಭೆಯನ್ನು ನಾವು ಮಾಡ್ತಾ ಇದ್ದೀರಿ, ಯಶಸ್ವಿಯಾಗಿ ಮಾಡ್ತೀರಿ, ಕೊಟ್ಟಿರೋ ಜವಾಬ್ದಾರಿಯನ್ನು ನಿರ್ವಹಿಸ್ತೀರಿ. ಡಿಐಸಿ ನಡೆದಂತಹ ಸಭೆಯ ವೈಫಲ್ಯ ಮತ್ತು ಈಗಿನ ಸಭೆ ಏನು ಅಂತರವನ್ನು ಯಾವ ರೀತಿ ತುಂಬಬಹುದು? ನೋಡಿ, ಆಟ ಆಡಬೇಕಾದ್ರೆ ಎಲ್ಲ ಮ್ಯಾಚನ್ನು ನಾವು ಗೆಲ್ಲಬೇಕು ಅಂತ ಏನಿಲ್ಲ, ರಾಜಕಾರಣದಲ್ಲೂ ಹಂಗೆ. ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬಿಸಿಲಿರ್ಬೋದು, ದೂರ ಪ್ರಯಾಣ ಇರ್ಬೋದು, ಈ ಥರದ್ದೆಲ್ಲ ಸಮಸ್ಯೆಗಳು ಇತ್ತು. ನಾವು ಸರಿಯಾದಂಥ ಸಮಯವನ್ನು ಫಿಕ್ಸ್ ಮಾಡಿರಲಿಲ್ಲ ಮತ್ತು ಶೆಲ್ಟರ್ ಮಾಡಿರಲಿಲ್ಲ, ಅದೊಂದು ಅವತ್ತು ಸಮಸ್ಯೆ ಆಗಿದೆ. ಅದರಿಂದ ಈ ರಾಜಕಾರಣದಲ್ಲಿ ಇದೆಲ್ಲ ಕಾಮನ್. ಒಂದೇ ಒಂದು ಯಾವುದೋ 1000 ಸಭೆ ಮಾಡಿ ಒಂದು ಫೇಲ್ಯೂರ್ ಆದರೆ ಅದನ್ನು ಯಾರೂ 99 ಮಾರ್ಕ್ಸ್ ತಗೊಂಡವ್ರ ಮಕ್ಕಳಿಗೆ ಯಾರೂ ಮನೆಯಲ್ಲಿ ತಪ್ಪು ಅಂತ ಹೇಳಲ್ಲ, 100 ತಗೊಂಡವ್ರಿಗೆ ಯಾರು ತಪ್ಪು ಅಂತಲ್ಲ. 100 ತಗೊಂಡ್ರೆ ಹಂಗೆ ಅಂತಾರೆ, ನಾನು 99 ತಗೊಂಡಿದ್ದೀನಿ, ಆ ಥರದ್ದು ಯಾವುದೇ ರೀತಿ ಇಲ್ಲ. ಅಶೋಕ ಅಶೋಕನೇ ಪಾರ್ಟಿಯ ಒಂದು ನಿಷ್ಠಾವಂತ ಕಾರ್ಯಕರ್ತ, ಇವತ್ತೂ ಕಾರ್ಯಕರ್ತನೇ, ಮುಂದೇನೂ ಕಾರ್ಯಕರ್ತನೇ. ಒಬ್ಬ ಸಾಮಾನ್ಯ ಹಳ್ಳಿಯಲ್ಲಿದ್ದವನ್ನ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿ ಮಾಡಿರುವಂಥ ಪಕ್ಷ, ಆದ್ದರಿಂದ ಪಕ್ಷಕ್ಕೆ ಸಭೆಗಳನ್ನು ಯಶಸ್ವಿ ಮಾಡುವಂಥದ್ದು ನನ್ನ ಕರ್ತವ್ಯ ಇದೆ, ನಾನು ಮಾಡ್ತೀನಿ. ಒಳ್ಳೆ ಸೀಟ್ ಸಿಗುತ್ತೆ ಬಿಡಿ ಹಂಗಾರೆ ಸರ್, 99 ತಗೊಂಡಿದ್ರಲ್ಲ. ಧನ್ಯವಾದ. ಡಿಡಸ್ಗಳಿಗೆ ಪ್ರತಿನಿಧಿ ರವಿ ಶಿವರಾಮ ಸಂಪರ್ಕ ಇದ್ದಾರೆ. ರವಿ ಶಿವರಾಮ, ಬಿಜೆಪಿ ಶಾಸಕಾಂಗ ಸಭೆ ನಡೀತಾ ಇದೆ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ. ಈಗ ನಾಳೆ ಬಜೆಟ್ ಪ್ರತಿಯನ್ನು ಕೊಡಲ್ವಂತೆ, ಕುಮಾರಸ್ವಾಮಿ ಅವರು ಭಾಷಣ ಮಾಡೋವರೆಗೂ ಮುಗಿಯೋವರೆಗೂ ಕೊಡಲ್ವಂತೆ. ಸತ್ಸಂಪ್ರದಾಯವನ್ನು ಕುಮಾರಸ್ವಾಮಿ ಅವರು ಮುರಿದಿದ್ದಾರೆ ಅಂತ ಬಿಜೆಪಿ ನಾಯಕರಿಗಾಗಲೇ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಪ್ರತಿ ಒಂದು ವೇಳೆ ಕೊಡದೇ ಇದ್ರೆ ಏನು ಮಾಡ್ತಾರಂತೆ ಬಿಜೆಪಿ ಶಾಸಕರು ಅಂತ? ರವಗಂತ್, ಈಗಾಗಲೇ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೀತಾ ಇದ್ದಂತ ಶಾಸಕಾಂಗ ಪಕ್ಷದ ಸಭೆ ಮುಕ್ತಾಯವಾಗಿದೆ. ಎಲ್ಲ ಶಾಸಕರು ಕೂಡ ವಿಧಾನಸಭೆಯಿಂದ ಹೊರಟಿದ್ದಾರೆ. ಪ್ರಮುಖವಾಗಿ ನಾಳೆ ನೀವು ಕೇಳದಂತೆ ಬಜೆಟ್ ಪ್ರತಿಯನ್ನ ಕೊಡೋದಿಲ್ಲ ಅಂದ್ರೆ, ಕೇಂದ್ರದಲ್ಲಿ ಸಂಸತ್ತಲ್ಲಿ ಯಾವ ರೀತಿಯ ಒಂದು ಸಂಪ್ರದಾಯ ಇದೆಯೋ ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಕೂಡ ಮಾಡಬೇಕು ಅನ್ನುವಂತ ಕುರಿತಾಗಿ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಇದಕ್ಕೆ ಬಿಜೆಪಿ ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸಿದೆ. ಸ್ವತಃ ಬಿಎಸ್ ಯಡಿಯೂರಪ್ಪ ಅವರು ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಪತ್ರವನ್ನು ಬರೆದು ಯಾವಾಗ ಕುಮಾರಸ್ವಾಮಿ ಬಜೆಟ್ ಅನ್ನು ಮಂಡನೆ ಮಾಡ್ತಾರೋ ಆ ಸಮಯದಲ್ಲಿ ಎಲ್ಲ ಸದಸ್ಯರು ಕೂಡ ಪ್ರತಿಯನ್ನ ಕೊಡಬೇಕು ಅನ್ನುವಂತಹ ಸಲುವಾಗಿ ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಬಗ್ಗೆ ಈಗಾಗಲೇ ಮಾತಾಡಿರುವಂತ ಅಶೋಕ್ ಅವರು ಕೂಡ, ಯಾಕೆಂದ್ರೆ ಇದು ಅವರು ಕದ್ದುಮುಚ್ಚಿ ಬಜೆಟ್ ಅನ್ನ ಮಾಡ್ತಾ ಇದ್ದಾರಾ? ಯಾಕೆ ಕುಮಾರಸ್ವಾಮಿ ಅವರು ಕೂಡ ಒಬ್ಬ ಸದನ ಸದಸ್ಯರಾಗಿದ್ದಾರೆ, ನಾವು ಕೂಡ ಸದಸ್ಯರು, ಅವರು ಮುಖ್ಯಮಂತ್ರಿ ಆಗಿರ್ಬಹುದು, ಆದ್ರೆ ನಮಗೂ ಕೂಡ ಎಷ್ಟು ಅಧಿಕಾರ ಇದೆಯೋ ಅವ್ರಿಗೆ ಎಷ್ಟು ಅಧಿಕಾರ ಇದೆ ನಮಗೂ ಅಷ್ಟು ಅಧಿಕಾರ ಇದೆ ಅನ್ನುವಂತ ಮಾತನ್ನ ಅಶೋಕ್ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಬಿಜೆಪಿ ಈಗ ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಿರುವ ನಿರ್ಣಯ ಅಂತ ಹೇಳಿದ್ರೆ, ರಮಕಾಂತ್, ನಾಳೆಯೂ ಕೂಡ ಎಂದಿನಂತೆ ಅಂದ್ರೆ ರಾಜ್ಯಪಾಲರ ಭಾಷಣಕ್ಕೆ ಹೇಗೆ ಅಡ್ಡಿಪಡಿಸಿದ್ರು ಅದೇ ರೀತಿಯಾಗಿ ನಾಳೆಯೂ ಬಜೆಟ್ ಮಂಡನೆ ವೇಳೆ ಬಿಜೆಪಿ ಅವರು ಒಂದ್ ಕಡೆ ಬಾವಿ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ, ಅವಾಗ ಕುಮಾರಸ್ವಾಮಿ ಅವ್ರ ಪಾಡಿಗೆ ಅವರು ಬಜೆಟ್ ಅನ್ನ ಮಂಡಿಸ್ತಾರೆ. ಬಿಜೆಪಿ ಇವತ್ತು ತೆಗೆದುಕೊಂಡಿರುವ ನಿರ್ಧಾರದಂತೆ ನಾಳೆಯೂ ಕೂಡ ಮಂಡನೆ ಬಜೆಟ್ ಮಂಡನೆ ವೇಳೆ ಕೋಲಾಹಲ ಮತ್ತು ಗದ್ದಲವನ್ನು ಮಾಡೋದು ತೀರ್ಮಾನಕ್ಕೆ ಬಂದಿದೆ. ಪ್ರಮುಖವಾಗಿ ಇವತ್ತು ಬಿಎಸ್ ಯಡಿಯೂರಪ್ಪ ಅವರು ಹಿಮಾಚಲ ಇಂದು ಸಂಜೆ ಮತ್ತೊಂದು ಸುತ್ತಿನ ಸಭೆ ಆಗುವಂತ ಸಾಧ್ಯತೆ ಇದೆ. ಯಡಿಯೂರಪ್ಪನ ವಿರೋಧ ದೇವದುರ್ಗಕ್ಕೆ ಹೋಗಿದ್ದಾರೆ. ಸೊ ಅಲ್ಲಿಂದ ಮರಳಿದ ಬಳಿಕ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಶಾಸಕರ ಸಭೆಯನ್ನು ಕರೆಯುವುದಕ್ಕೆ ಮತ್ತೊಮ್ಮೆ ನಾಳೆ ಸದನದ ಸ್ಟ್ರೆಂತ್ ವಿಚಾರ ಮಾತನಾಡೋದಾದ್ರೆ ರವಿ, ಈಗ 90 ಜನ ಬಿಜೆಪಿ ಶಾಸಕರು ಸದಸ್ಯರು ಹಾಜರಾಗಿದ್ದಾರೆ, 21 ಜನ ಜೆಡಿಎಸ್ ಕಡೆಯಿಂದ, 52 ಜನ ಕಾಂಗ್ರೆಸ್ ಕಡೆಯಿಂದ ಇದ್ದಾರೆ. ನಾಳೆ ಇದ್ರ ಬಗ್ಗೆ ಏನಾದರೂ ಬಿಜೆಪಿ ಅವರೆಲ್ಲರೂ ಕೂಡ ಹಾಜರಾಗಬೇಕು, ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು ಅಂತೇನಾದ್ರೂ ಚರ್ಚೆ ಆಗ್ತಾ ಇದೆ ಇವತ್ತು ಇದೇ ಸಭೆಯಲ್ಲಿ? ರಮಕಾಂತ್, ಈಗ ಅರವಿಂದ ಲಿಂಬಾವಳಿ ಅವರು ನಿನ್ನೆ ಕೂಡ ಗೈರಾಗಿದ್ರು, ಇವತ್ತು ಕೂಡ ಗೈರಾಗಿದ್ರೆ ಬಿಜೆಪಿಯಿಂದ. ಪ್ರಮುಖವಾಗಿ ಅವರು ತೆಲಂಗಾಣದ ಉಸ್ತುವಾರಿ ಆಗಿರೋದ್ರಿಂದ ತೆಲಂಗಾಣಕ್ಕೆ ಹೋಗಿದ್ದಾರೆ, ಪಕ್ಷದ ಪರ್ಮಿಷನ್ ಅನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಬಿಜೆಪಿ ಮತ್ತು ನಿನ್ನೆ ಮತ್ತು ಇವತ್ತು ಗೈರಾಗಿರುವಂತಹ ಬಿಜೆಪಿ ಶಾಸಕರಲ್ಲಿ ಕೂಡ ಯಡಿಯೂರಪ್ಪ ಅವರ ನೇತೃತ್ವ ಯಡಿಯೂರಪ್ಪ ಅವರ ಒಂದು ಸಮ್ಮತಿಯ ಮೇರೆಗೆ ಅವರು ಇವತ್ತು ಗೈರಾಗಿದ್ದಾರೆ. ಪ್ರಮುಖವಾಗಿ ಬಿಜೆಪಿ ಸದನಕ್ಕೆ ಬರುವಂತೆ ಯಾವುದು ಕೂಡ ವಿಪ್ಪನ್ನು ಜಾರಿ ಮಾಡಿಲ್ಲ.
ಕಾಂಗ್ರೆಸ್ ವಿಪ್ ಅನ್ನು ಜಾರಿ ಮಾಡಿದ್ರು ಕೂಡ ಬಿಜೆಪಿ ಯಾವುದೇ ಕಾರಣಕ್ಕೂ ವಿಪ್ ಅನ್ನು ಜಾರಿ ಮಾಡಿಲ್ಲ. ಹಾಗಾಗಿ ಇವತ್ತು ಕೂಡ ಅದು ಮುಂದುವರಿದೆ, ಯಾವುದಕ್ಕೂ ವಿಪ್ ಅನ್ನು ಜಾರಿ ಮಾಡುವ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿಲ್ಲ ರಮಾಕಾಂತ್. ಓಕೆ, ಅಂದ್ರೆ ನಾಳೆ ಒಟ್ಟಿನಲ್ಲಿ ಗದ್ದಲ ಎಬ್ಬಿಸಬೇಕು ಅಂತ ರೆಡಿ ಆಗಿದ್ದಾರೆ ಬಿಜೆಪಿ ಶಾಸಕರು, ಯಾವುದೇ ಕಾರಣಕ್ಕೂ ಬಜೆಟ್ ಮಂಡಿಸಲಿಕ್ಕೆ ಬಿಡಬಾರದು ಅಂತ ಹೇಳಿ. ನಿಶ್ಚಿತವಾಗಿಯೂ, ಯಾಕೆಂದ್ರೆ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಿದ ಸಮಯದಲ್ಲಿ ಇವತ್ತು ಒಂದನೇ ನಿರ್ಣಯದ ಮೇಲೆ ಚರ್ಚೆಯೂ ಕೂಡ ಬಿಜೆಪಿ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ರಮೇಶ್ ಕುಮಾರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಲೇ ಸದನವನ್ನು ನಾಳೆಗೆ ಮುಂದೂಡಿದ್ದಾರೆ. ಹಾಗಾಗಿ ನಾಳೆ ಏನು ಕುಮಾರಸ್ವಾಮಿ ಅವರು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ, ಆ ಬಜೆಟ್ ಮಂಡನೆ ವೇಳೆಯೂ ಕೂಡ ತಮ್ಮ ಹೋರಾಟ ಇರಬೇಕು ಅನ್ನುವಂತ ತೀರ್ಮಾನಕ್ಕೆ ಬಿಜೆಪಿ ಬಂದಿದೆ. ಪ್ರಮುಖವಾಗಿ ಅವರಿಗೆ ಸಿಕ್ಕಿರುವಂತಹ ಅಸ್ತ್ರ ಅಂದ್ರೆ ರಮಾಕಾಂತ್, ಯಡಿಯೂರಪ್ಪನವರು ಈಗಾಗಲೇ ಹೇಳಿದ್ದಾರೆ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತೇಳಿ. ಹಾಗಾಗಿ ರಾಜ್ಯದಲ್ಲಿ ಇಬ್ಬಿಬ್ರು ಮುಖ್ಯಮಂತ್ರಿಗಳು ಹೇಳುವಂತಹ ಒಂದು ವ್ಯಂಗ್ಯವನ್ನು ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ವತಃ ಕಾಂಗ್ರೆಸ್ ನಾಯಕರೇ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಹೇಳುವಂತ ಮಾತನ್ನು ಹೇಳ್ತಾರೆ, ಜೊತೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ವಾಕ್ಸಮರ ಕೂಡ ಮುಂದುವರಿತಾ ಇರುವಂತಹ ಸಮಯದಲ್ಲಿ ಬಿಜೆಪಿ ತನ್ನ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಬಾರದು ಅನ್ನುವಂತ ತೀರ್ಮಾನಕ್ಕೆ ಬಂದಿದೆ. ಯಾಕೆಂದ್ರೆ ರಾಜ್ಯಪಾಲ ಭಾಷಣಕ್ಕೆ ಅಡ್ಡಿಪಡಿಸಿದ ಸಮಯದಲ್ಲಿ ಈಗ ಬಜೆಟ್ಗೆ ಮತ್ತೆ ಅವಕಾಶವನ್ನು ಕೊಟ್ಟು ತಮ್ಮ ಹೋರಾಟಕ್ಕೆ ಹಿನ್ನಡೆ ಆಯಿತು ಅನ್ನುವಂತ ಲೆಕ್ಕಾಚಾರ, ಜೊತೆಗೆ ಅತೃಪ್ತ ಶಾಸಕರು ಇವತ್ತು ಕೂಡ ಗೈರಾಗಿದ್ದಾರೆ, ಅವರು ರಾಜೀನಾಮೆಯನ್ನು ಕೊಡಬಹುದು ಹೇಳುವಂತ ನಿರೀಕ್ಷೆ ಕೂಡ ಬಿಜೆಪಿಗೆ ಇದೆ, ಜೊತೆಗೆ ಅತೃಪ್ತ ಶಾಸಕರು ಬಿಜೆಪಿಯ ಸಂಪರ್ಕದಲ್ಲಿರುವುದಂತೂ ನಿಶ್ಚಿತವಾಗಿದೆ. ಹಾಗಾಗಿ ಬಿಜೆಪಿ ಈ ಸಮಯದಲ್ಲಿ ತಮ್ಮ ಹೋರಾಟವನ್ನು ಕೈ ಬಿಡಬಾರದು, ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾನೆ ಹೋಗಬೇಕು. ಎಲ್ಲಿ ತನಕ ಆಗೋದು ಅಲ್ಲಿ ತನಕ ನಾವು ಹೋರಾಟವನ್ನು ಮುಂದುವರಿಸೋಣ ಹೇಳುವಂತ ತೀರ್ಮಾನಕ್ಕೆ ಬಿಜೆಪಿ ನಾಯಕರು ಬಂದಿದ್ದಾರೆ. ರಮಾಕಾಂತ್, ಥ್ಯಾಂಕ್ ಯು ರವಿ.